ಅಹೋರಾತ್ರನಿಗೆ ನವೀನ ಮಾಡುವಂಥ ನಮಸ್ಕಾರಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನ್ನೆ ನೀವು ಹೆಸರು ಬಗ್ಗೆ ಮಾತಾಡಿದ್ದು ಕೇಳಿದೆ ಫೇಸ್ಬುಕ್ಕಲ್ಲಿ, ಭಾಳ ಚೆನ್ನಾಗಿತ್ತು. ಹಾಗೆ ನನಗೊಂದೆರಡು ಅನಿಸಿಕೆಗಳಿತ್ತು, ಅದನ್ನು ಹಂಚ್ಕೊಳ್ಳೋಣ ಅಂತ. ನಿಮ್ಮ ಹೆಸರಲ್ಲೂ ಕೂಡ ನಟೇಶ ಇದೆ, ಅಂದರೆ ನಟನೆ ಮಾಡ್ತಾಯಿರೋವಂಥ ಈಶ್ವರ. ಒಂದ್ಸಲ ಈಶ್ವರ ನಟನೆ ಶುರು ಮಾಡಿದ್ರೆ ಆ ನಾಟ್ಯ ಎಷ್ಟು ರಮ್ಯ ಮನೋಹರವಾಗಿರುತ್ತೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಆ ಬೀಟ್ಸು, ಅದ್ರ ಜೊತೆಗೆ ಶಿವನ ಡ್ಯಾನ್ಸು ಅಂತ ಹೆಸರು ಇಟ್ಕೊಂಡಿರೋರು ನೀವು. ನಿಜವಾಗ್ಲೂ ನಿಮ್ಮ ಜೊತೆ ನಮ್ಮ ಒಡನಾಟ ಇರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಮತ್ತು ನೀವು ಮಾತಾಡ್ತಾ ಇದ್ದಾಗ ಆ ಡಿಸ್ಕ್ರಿಪ್ಷನ್ ಇತ್ತಲ್ಲ, ಒಂದೊಂದು ಸಣ್ಣ ವಿಚಾರನೂ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಡೀಪಾಗಿ ನೀವು ಅದನ್ನು ಅನಲೈಸ್ ಮಾಡ್ತೀರೋ. ಒಂದು ಹೂವನ್ನು, ಒಂದು ಅರಳಬೇಕಾಗಿರೋ ಹೂವನ್ನು ನಿಧಾನವಾಗಿ ಅರಳತ್ತಲ್ಲ, ಆ ಥರ ನಿಮ್ಮ ಮಾತುಗಳು ಅಷ್ಟು ಸೊಗಸಾಗಿರುತ್ತೆ. ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು ಕೇಳಿಸ್ಕೊಂಡಿದ್ದು. ಸೊ ಅದೇ ನನಗನ್ಸೋದೇನೆಂದರೆ, ನಿಮ್ಮ ಜೊತೆ ನಮ್ಮ ಸ್ನೇಹ ಇದೆಯಲ್ಲ, ನಿಜವಾಗ್ಲೂ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ಇದೇ ಥರ ನೀವು ಜ್ಞಾನವನ್ನು ಹಂಚ್ಕೋತಾ ಇರಿ. ನನಗನ್ಸೋದು ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವತ್ತೂ ಪ್ರೆಸೆಂಟ್ ಮೂಮೆಂಟಲ್ಲೇ ಇರ್ತೀರ. ಹಿಂದೆ ಏನಾಯಿತು ಅನ್ನೋ ರಿಗ್ರೆಟ್ಸ್ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇಲ್ಲ. ಆ ಕ್ಷಣದಲ್ಲಿ ಇರ್ತೀರ ನೋಡಿ, ಅದರಲ್ಲೇ ನೀವು ಸತ್ಯವನ್ನು ನಡೀಬೇಕಾದ್ರೆ ಅಷ್ಟು ಒಂದು ಮಗುವಿನ ಥರ ಒಂದು ಮುಗ್ಧತೆ ಇರುತ್ತೆ ನಿಮ್ಮ ಮಾತಲ್ಲಿ. ಅದು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದವ್ರಿಗೆ ಮಾತ್ರ ಸಾಧ್ಯ. ಧನ್ಯೋಸ್ಮಿ, ಧನ್ಯೋಸ್ಮಿ. ಅಪ್ಪಿ, ನವೀನ್ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದೀಯ ಚಿನ್ನ? ಯಾವ ಹೆಸರು ಬಗ್ಗೆ ಮಾತಾಡಿದ್ದೀನಿ? ಲೋಹಿತ್ ಅನ್ನೋ ಹೆಸರು ಬಗ್ಗೆ ಮಾತಾಡಿದ್ದು ನೋಡಿದೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಮಾತಾಡಿದ್ರಲ್ಲ, ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ 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 ನವೀನ್. ಆ ಮಕ್ಕಳ ಇಬ್ಬರ ದುಃಖ ನೋಡಿ ತಡ್ಕೊಳಕ್ಕಾಗಲಿಲ್ಲ ಮನಸ್ಸು. ಮತ್ತು ಆ ಹುಡುಗ ಕೂಡ ಅಜಾತ ಶತ್ರು ಥರ ಯಾರ ಮನಸ್ಸು ನೋಯಿಸೋಕೆ ಹೋಗಿಲ್ಲ, ತನ್ನಷ್ಟಕ್ಕೆ ತಾನಿದ್ದ, ಯಾರ ಬಗ್ಗೆನೂ ಉಲ್ಟಾನೂ ಮಾತಾಡಲಿಲ್ಲ, ಸೀದಾನೂ ಮಾತಾಡಲಿಲ್ಲ. ತನಗೆ ಕೈಲಾದಷ್ಟು ತಾನು ಹೋರಾಟ ಮಾಡ್ಕೊಂಡು ಬಂದ, ತನ್ನ ಕೈಲಾದಷ್ಟು ಒಳ್ಳೇದು ಮಾಡ್ಕೊಂಡು ಬಂದ. ಚಿಕ್ಕ ವಯಸ್ಸಲ್ಲಿ ಹತೋಟಿ ಮೀರಿದಷ್ಟು ತುಂಟುತನ ಇತ್ತು. ವಿವೇಕಾನಂದನೂ 15ನೇ ಮಗು, ಈ ಹುಡುಗನೂ ತಂದೆಯ ವಯಸ್ಸು ಪಕ್ವವಾದ ಮೇಲೆ ಹುಟ್ಟಿದವನು. ಹಾಗಾಗಿ ಒಳ್ಳೆಯ ಲಕ್ಷಣಗಳು, ತ್ಯಾಗ, ಸಹನೆ ಎಲ್ಲ ತಂದೆಯಿಂದ ಬಂದಿದೆ. ಯಾರ ಬಗ್ಗೆ ಗಾಸಿಪ್ ಇಲ್ಲ, ಏನೂ ಇಲ್ಲ, ಅವೆಲ್ಲ ಚೆನ್ನಾಗಿತ್ತು. ತನಗಿಷ್ಟ ಬಂದಂಗ ಆದ, ಜಾತಿ ಮತ ಕುಲ ಮತಗಳನ್ನು ಮೀರಿ ಬೆಳೆದ. ಇಷ್ಟೊಂದು ಏನು ತಪ್ಪುಗಳು ಕಾಣಿಸ್ಲಿಲ್ಲ. ಇನ್ನು ಮರಣದ ನಂತರ ಶತ್ರು ಕೂಡ ದೇವನಾಗ್ತಾನೆ. ಅಹೋರಾತ್ರನಿಗೆ ಮರಣದ ನಂತರ ಶತ್ರುಗಳೆಲ್ಲ ದೇವರೇ, ಎಲ್ಲರೂ ದೇವರೇ, ಮಿತ್ರರು ದೇವರೇ ಇಲ್ಲ ಮರಣದ ನಂತರ. ಹಾಗಾಗಿ ಒಬ್ಬ ತಂದೆಯ ಹೋಗಬಾರದು ವಯಸ್ಸಲ್ಲಿ ಹೋದಾಗ ಮಕ್ಕಳಿಗೆ ಆಗುವ ಅನ್ಯಾಯ ನೆನೆದು ದುಃಖ ಆಯಿತು. ಅದು ಬಿಟ್ಟರೆ ಬೇರೆ ಸಾರ್ಥಕವಾದಂತಹ ಮರಣ, ಜಗತ್ತಿನಲ್ಲಿ ಅತ್ಯಂತ ಸಾರ್ಥಕವಾದ ಮರಣ ಅಂದರೆ ಯುದ್ಧದ ಮರಣ, ಯುದ್ಧದಲ್ಲಿ ಸೈನಿಕನಾಗಿ ಮರಣ ಪಡೆಯುವುದು. ಅದರ ನಂತರ ಈ ರೀತಿ ನೋವು ಪಡೆದೆ, ಒದ್ದಾಡದೆ ಪಾಪಗಳನ್ನೆಲ್ಲ ತೊಳೆದುಕೊಳ್ಳುವಂತಹ ಕೆಟ್ಟ ಮರಣ ಅಲ್ಲ ಇದು, ಶ್ರೇಷ್ಠವಾದ ಮರಣ ಇದು, ಸಲ್ಯೂಟಿಂಗ್ ಮರಣ. ಟಕ್ ಅಂತ ಎತ್ಕೊಂಡ್ಬಿಟ್ರು ದೇವರು. ತುಂಬ ಸಂತೋಷ ಆಯಿತು. ನಾವೇನು ಗುರುತಿಸಿದೆಯಲ್ಲ ಒಬ್ಬ ವ್ಯಕ್ತಿಯಲ್ಲಿ. ಥ್ಯಾಂಕ್ ಯು ಬಂಗಾರ್.